ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಹೇಗಿದ್ರಿ? ಚೆನ್ನಾಗಿದ್ದಾರ? ಯಾರಪ್ಪಿ? ಸರ್, ನನ್ನ ಹೆಸರು ಗಣೇಶ್ ವಾರ್ಕರ್ ಅಂತ, ಧಾರವಾಡದಿಂದ, ಕುಂದಗೋಳ ತಾಲೂಕ ಗುಡಿಗೆರೆಯಿಂದ. ಹೇಗಿದ್ರಿ ಸರ್? ಬೇಗ ಹೇಳಪ್ಪಿ. ಚೆನ್ನಾಗಿದೆ ಸರ್. ಏನಿಲ್ಲ, ತಮ್ಮ ಫೇಸ್ಬುಕ್ ನಲ್ಲಿ ಸ್ವಲ್ಪ ತಾವು ಹಾಕೋ ವಿಡಿಯೋಸ್ ನ ತಾವು ಸಮಾಜಕ್ಕೆ ಮಾಡ್ತಕ್ಕಂತ ವಿಚಾರಗಳನ್ನ ನೋಡ್ತಿದ್ದೆ. ಅದಕ್ಕಾಗಿನೇ ನಾವು ಸ್ವಲ್ಪ ತಮ್ಮ ಮಾರ್ಗದರ್ಶನ, ನಾನು ಕೂಡ ಒಂದು ಸಣ್ಣ ಸಹಾಯ ಅಂದ್ರೆ ಸಮಾಜದಲ್ಲಿ ಸಣ್ಣ ಸಣ್ಣ ಸಹಾಯ ಮಾಡ್ತಿದ್ದೀನಿ. ಆ ವಿಚಾರವಾಗಿ ತಮ್ಮಂತದ್ದು ಒಂದ್ ಸ್ವಲ್ಪ ನನ್ ಮೇಲೆ ಏನಾದ್ರೂ ಮಾರ್ಗದರ್ಶನ, ಸಲಹೆ, ಸೂಚನೆ ಇದ್ರೆ ಏನಾದ್ರೂ ಅನುಕೂಲ ಆಗತ್ತೇನೋ ಅಂತ. ಸದ್ಯಕ್ಕೆ ಸಾವಿರಾರು ಕಾಲ್ ಬರ್ತಾ ಇದೆ. ನಿಮ್ಗೆ ಏನಿದ್ರು ಆ ವಿಡಿಯೋಸ್ ಇಂದ ಉಪಯೋಗ ಇದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಯಾಕಂದ್ರೆ ಅದು ಮುಂದಿನ ಜನರೇಷನ್ ಗಾದ್ರೂ ಹೋಗ್ಲಿ, ಇವನ್ಗೆ ಯಾವ ಆಸೆ ಆಕಾಂಕ್ಷೆಗಳಿಲ್ಲ, ಅಪೇಕ್ಷೆಗಳಿಲ್ಲ. ಇವನಿಂದ ಉಕ್ಕಿದ ಹಾಲು ಹೇಗೆ ಉಕ್ಕಿ ಬಂದ ನೀರು ಆ ಫೇಸ್ಬುಕ್ ಅಲ್ಲಿ ಹಾಕ್ತಾ ಇದ್ದಾನೆ. ಅಷ್ಟು ದಿನ ಯಾರನ್ನೂ ಮಾತಾಡೋ ಅಪೇಕ್ಷೆನೆ ಇಲ್ಲ. ನಿಂದನೆಗಳಿಂದ ಇವನಿಗೆ ದುಃಖವೂ ಇಲ್ಲ. ಜನ ಮಾಡ್ತಾ ಇರೋ ನಿಂದನೆಗಳಿಂದ ಇವನಿಗೆ ದುಃಖ ಇಲ್ಲ. ಸಮಾಜಕ್ಕೆ ಉಪಯೋಗ ಆಗ್ಲಿ ಅಂತ ಇವ್ರನ್ನೆಲ್ಲ ಹೆಣ್ಣ ನಿಂದಕ ಅಂತ ಹೇಳ್ತಾ ಇದೀನಿ ಅಷ್ಟೇ. ಏನಿಲ್ಲ ಗುರುಗಳೇ, ಈಗ ಈಗ ಜಗತ್ತು ಅಂದ್ರೆ ಫೋನ್ ಇಟ್ಬಿಡ್ತೀನಿ ಸರ್. ಈಗ ಏನಿದೆ ಅಂದ್ರೆ, ಜಗತ್ತನ್ನ ನೀವು ಎಲ್ಲವೂ ಸಮಾನತೆ ಇರಲಿ, ಎಲ್ಲರೂ ಸರ್ವರು, ಎಲ್ಲರೂ ಸಮಾನರು ಅನ್ನೋ ಒಂದು ಕಾನ್ಸೆಪ್ಟ್ ನಲ್ಲಿ ಇದ್ ಮಾಡ್ತಿದ್ದೀರಿ. ಕೆಲವೊಂದಿಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ತಮ್ಮ ಬೇಳೆ ಬೇಯಂಗಿಲ್ಲ ಅಂತಂದು, ಕೆಲವೊಂದಿಷ್ಟು ಏನಂತಲ್ಲ ಸಾಮಾಜಿಕ ಮಾರ್ಗದರ್ಶನ ನೀಡತಕ್ಕಂಥವ್ರನ್ನ ಇವರು ಕೆಟ್ಟವರು, ದುಷ್ಟರು ಅನ್ನೋದು ಬಿಂಬಿಸ್ತಿರ್ತಾರ. ನಂಗೇನು ಬೇಕಾಗಿಲ್ಲ ತಂದೆ. ಇವನಿಗೆ ಕತ್ತೆ ಮೇಲೆ ಉಲ್ಟಾ ಕೂಡಿಸಿ ಮುಖಕ್ಕೆ ಮಸಿ ಬೆಳೆದು ಚಪ್ಪಲಿ ಹಾರ ಹಾಕಿದ್ರು ಅವ್ರ ಹತ್ರನಿಗೆ ನಗನಗ್ತಾನೆ ಇರ್ತಾನೆ. ನಂಗೆ ಏನು ಡಿಫ್ರೆನ್ಸ್ ಆಗಲ್ಲ. ಅದು ದೊಡ್ಡ ಸರ್, ಇವತ್ತು ನಾನ್ ಹೇಳ್ತಿರೋದು ಅದನ್ನೇ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ನಾನು ನಂದು ಅನ್ನೋದಕ್ಕಿಂತ ನಾವು ನಮ್ಮೂರು ಅನ್ನೋದಿರ್ತಾವಲ್ಲ, ಆ ವ್ಯಕ್ತಿಗೆ ಆಸೆ ಆಗ್ಲಿ ಅನಕ್ಷೆ ಆಗ್ಲಿ ಏನು ಇರಂಗಿಲ್ಲ. ಅವನು ಸರ್ವಂತರ್ಯಾಮಿ, ಎಲ್ಲರ ಜೊತೆನು ನಗ್ತಾ ಇರ್ತಾನೆ. ತನ್ನ ಕಷ್ಟವನ್ನ ನುಂಗ್ಕೊಂಡು ಮತ್ತೊಬ್ಬರಿಗೆ ಒಳ್ಳೇದನ್ನೇ ಬಯಸ್ತಿರ್ತಾನೆ. ಅಂತವನು ನಿಜಕ್ಕೂ ಒಬ್ಬ ಮಾನವತಾವಾದಿ ನನ್ನ ಅರ್ಥದ ಪ್ರಕಾರ. ಅಂತ ಮಾನವತಾವಾದಿಗಳಿಗೆ ಈಗ ಕಳೆದ 12ನೇ ಶತಮಾನದಿಂದಲೂ ಕೂಡ ಬಸವಾದಿ ಶರಣರಿಗೆ ಹಿಂಸೆ, ದಬ್ಬಾಳಿಕೆ, ನೋವನ್ನ ನೀಡತಕ್ಕಂತ ಸಮಾಜದಲ್ಲಿ ನಾವು ಬದುಕ್ತಿರೋದು. ಅದೇ ನಿಮ್ಮ ಉತ್ತರ ಕರ್ನಾಟಕ ಹೆಣ್ಣ ನಿಂದಕ ಉತ್ತರ ಕರ್ನಾಟಕ ಅಂತ ಅವರು ಬಿಂಬಿಸ್ತಾ ಇದಾರೆ. ಉತ್ತರ ಕರ್ನಾಟಕಕ್ಕೆ, ಉತ್ತರ ಕರ್ನಾಟಕದ ಕನ್ನಡ ಭಾಷೆನೆ ಹೆಣ್ಣ ನಿಂದಕ ಭಾಷೆ, ನಮ್ಮಿಷ್ಟ, ನಾವ್ ಹಿಂಗೆ ಮಾತಾಡೋದು, ನೀವು ಸಹಿಸ್ಕೊಳ್ಳಿ ಅಂತ ಇದಾರೆ. ಅಂತ ಮಹಾನುಭಾವರು ಬಸವ ಶರಣರಿದ್ದ, ಅಲ್ಲಮರು ಓಡಾಡಿದ ಮಹಾದೇವಿ ಅಕ್ಕ ಅಲ್ಲಿಗೆ ಹುಡ್ಕೊಂಡು ಬಂದಂತಹ ಪವಿತ್ರ ಕ್ಷೇತ್ರ ಉತ್ತರ ಕರ್ನಾಟಕ, ಕಲ್ಯಾಣ. ಅಂತ ಜನಕ್ಕೆ ಇಂಥ ಮಸಿ ಬಳಿತಾ ಇರೋದು ಖಂಡನೀಯವಾಗಿದೆ. ಆದ್ರಿಂದ ಅಹೋರಾತ್ರ ಪ್ರಾಣನ ಒತ್ತೆ ಇಟ್ಟು ಖಂಡಿಸ್ತಾ ಇದ್ದಾನೆ ಇವ್ರನ್ನ. ಇವರು ಸೈನಿಕರಿಂದ ಹಿಡಿದು ಎಲ್ಲಾರು ಅನೇಕ ಮನುಷ್ಯ ಇವರೆಲ್ಲ ವಿಕೃತವಾಗಿ ನಿಂದಿಸಿ ಇದು ನಮ್ಮ ಉತ್ತರ ಕರ್ನಾಟಕ ಸಂಸ್ಕೃತಿ ಅಂತ ಹೇಳ್ತಾ ಇದ್ರೆ ಇದನ್ನ ತಪ್ಪು ಅಂತ ಹೇಳ್ತಾ ಇದ್ದೇನೆ. ಅಂದ್ರೆ ಕರ್ನಾಟಕನ ಶುದ್ಧೀಕರಣ ಮಾಡೋದಕ್ಕೆ ಕೊಚ್ಚೆಗಿಳಿದಾನೆ ಅಹೋರಾತ್ರ. ನಮಗೆ ಕೊಚ್ಚೆ ಮೆಚ್ಕೊಂಡ್ರು ಪುರ ಇಲ್ಲ, ಇವ್ರು ಕೊಚ್ಚೆ ಹೊರಚಲ್ಲಿ ಕರ್ನಾಟಕ ಸ್ವಚ್ಛ ಮಾಡ್ತಾನೆ ಅಹೋರಾತ್ರ. ಅದು ನಿಜ, ಅದು ನಿಮ್ಮ ಕಾರ್ಯವೈಖರಿ, ಅದು ಯಶಸ್ವಿ ಆಗ್ಲಿ. ಅದು ಒಬ್ಬಟ್ಟಿಯಾಗಿ ಮಾಡ್ತಾ ಇದ್ದಾನೆ, ಇವನು ಯಾರ ಸಹಾಯ ಕೇಳ್ತಾ ಇಲ್ಲ. ಇದು ಒಬ್ಬರೇ ಮಾಡೋ ಕೆಲಸಕ್ಕೆ 100 ಜನ ಯಾಕೆ? ಇವ್ರನ್ನೆಲ್ಲ ಮಟ್ಟ ಹಾಕೋಣ. 250ಕ್ಕೂ ಹೆಚ್ಚು ಜನ ಇದಾರೆ. 78 ಜನ ಇವರು ಮತ್ತೆ 192 ಜನ ಚಟನಟನ ಅಭಿಮಾನಿಗಳು ಹೋಲ್ಸ್ ಮಾಡಿದ್ದಾರೆ. 7 ಕೋಟಿ ಕನ್ನಡಿಗರಲ್ಲಿ ಇವರು ತೃಣ ಮಾತ್ರ ಅಷ್ಟೆ. ಇವರೆಷ್ಟು ಒಂದು ಒಂದು ಸಾಸಿವೆ ಕಾಳಷ್ಟಿದ್ದಾರೆ ಇವರು. ಅಂತವ್ರು ಕರ್ನಾಟಕದ ಎಲ್ಲಾ ಜನ ಉಫ್ ಅಂದ್ರೆ ಬಿದೋಗ್ಬಿಡ್ತಾರೆ ಇವ್ರು. ಅಂತವ್ರು ಇಂತ 4-6 ಜನಗಳಿಂದ ಕರ್ನಾಟಕಕ್ಕೆ ಕಳಂಕ ಯಾಕೆ? ಕ್ಷಮೆ ಕೇಳಿ, ಕರ್ನಾಟಕ ಜನರ ಮುಂದೆ ಕ್ಷಮೆ ಕೇಳಿದ್ರೆ ಇವ್ರನ್ನ ಬಿಡ್ಲಾಗತ್ತೆ. ಇಲ್ಲಾಂದ್ರೆ ಇವ್ರ ಜೀವನ ಪರ್ಯಂತ ಕೋರ್ಟ್ ಅಲ್ಲಿಕೊಂಡಿರ್ಬೇಕಾಗತ್ತೆ. ರಿಟೈರ್ಡ್ IAS ಆಫೀಸರ್ ಒಬ್ರು ಬಂದಿದ್ರು ಮನೆಗೆ. ಅವ್ರು ಹೇಳಿದ್ರು, ತುಂಬಾ ಜನ ಇಂಥವ್ರು ಚಿಕ್ಕ ತಪ್ಪಿಗೆ ಒಂದು ಹೆಣ್ಣನ್ನ ರೋಡಲ್ಲಿ ರೇಗಿಸಿದ್ದಕ್ಕೆ ಕೋರ್ಟ್ಗೆ ಅಲ್ಲದು ಅಲ್ಲದು ಜೀವನ ಜಿಗುಪ್ಸೆ ಆಗಿ ಆತ್ಮಹತ್ಯೆಗಳು ಮಾಡ್ಕೊಂಡಿದಾರಂತೆ. ಇವ್ರಿಗೆ ಪರಿಜ್ಞಾನ ಇಲ್ಲ ತಮ್ಮಿಂದ ಆಗ್ತಾ ಇರೋ ಅನಾಹುತದ್ದು. ಇವ್ರ ಮನೆಯವರೆಲ್ಲ ದುಃಖ ಪಡುವಂತ ಪರಿಸ್ಥಿತಿ ಇವ್ರದ್ದು ಅಂತ ಹೇಳ್ತಿದ್ರು. ಆಶ್ಚರ್ಯ ಆಯ್ತು ನಂಗೆ. ಈಗ ಮಾತಾಡೋ ಶೈಲಿ ನೋಡಿದೆ, ನಿನ್ನ ಅಧ್ಯಯನ ಮಾಡಿದ್ರೆ ನೀನು ಒಳ್ಳೆ ನಾಯಕತ್ವ ಲಕ್ಷಣ ಇದೆ ನಿಂಗೆ. ನೀನು ವಿಧಾನಸೌಧ ಹತ್ವ ಲಕ್ಷಣ ಇದೆ, ಯಾಕಂದ್ರೆ ಒಳ್ಳೆತನ ಇದೆ. ನೀನ್ ಇದನ್ನೇ ಬೆಳೆಸ್ಕೊಂಡು ಬಂದ್ರೆ ತುಂಬಾ ಮೇಲ್ ಬರ್ತೀಯ ಬಂಗಾರ. ಯಾರೋ ನೀನ್ ಗೊತ್ತಿಲ್ಲ ನನಗೆ, ನೀನ್ ಮೇಲ್ ಬರ್ತೀಯಪ್ಪ. ತುಂಬಾ ಜನ ನಿನಗೆ ನಾಡ ಬಗ್ಗೆ ಕಾಳಜಿ ಇದೆಯೋ,
ಇಲ್ಲ ಗುರು, ಎಲ್ಲ ನಿಮ್ಮಂತವ್ರಿಗ ಸಂಘ ಈಗ ಏನಂದ್ರೆ ನಾವು ಸಂಸ್ಕೃತಿ ಸಂಸ್ಕಾರ ಅನ್ನೋದಂತ ಬೆಳೆದ್ರೆ ನಾಡಿಗೆ ನಾವ್ ಏನಾದ್ರೂ ಕೊಡ್ಬೋದಲ್ಲ ಸರ್. ನಾವು ಈಗ ನಾವು ನಾವು ಬದುಕೋದು ದೊಡ್ಡದಲ್ಲ, ನನ್ನ ಜೊತೆ ಇದ್ದಂತವ್ರು ಸುರಕ್ಷಿತವಾಗಿ ಸಮೃದ್ಧಿಯಿಂದ ಬದುಕಲಿ ಅನ್ನೋದು ಒಂದು ಸಣ್ಣ ಆಸೆ. ನಮ್ಮ ಆಧ್ಯಾತ್ಮದಲ್ಲಿ ಕಿತ್ತಡಿ ಅಂತ ನಾವು ಪಾಲಿಸ್ತೀವಿ. ಹಂಗೆ ನಾವು ಸುತ್ತಮುತ್ತಲು ಇರೋ ನನ್ನ ಇವನ ಸ್ನೇಹಿತರಿಗೂ ಇವನು ಕಿತ್ತಡಿಯನ್ನ ಕಲಿಸ್ತಾನೆ. ಅದರಲ್ಲಿ ನಮಗೆ ನಿಂದಾ ಪ್ರಾಕ್ಟೀಸ್ ಅಂತ ಒಂದು ಆಗುತ್ತೆ, ನಿಂದಾಭ್ಯಾಸ ಅಂತ, ಬೈಸ್ಕೊಳ್ಳೋದು ಅಂತ. ಎಷ್ಟು ಬೈಸ್ಕೊಳ್ಳೋ ಶಕ್ತಿ ಇದೆ ಅಂತ ಅದನ್ನ ಡಿಫೆನ್ಸ್ ಅಂತಾರೆ. ಡಿಫೆನ್ಸ್ ಅಲ್ಲ, ಟಾಲರೆನ್ಸ್ ಅಂತಾರೆ. ಅದನ್ನ ಅಭ್ಯಾಸ ಮಾಡ್ತೀವಿ. ನಮಗೆ ಇವ್ರು ಮಾಡೋ ನಿಂದೆ ಸೊಳ್ಳೆ ಕಚ್ಚದಂಗೂ ಆಗ್ತಾ ಇಲ್ಲ. ಇವ್ರ ನಿಂದೆ ನಮಗೆ ತಡ್ಕೋತೀವಿ, ಆದ್ರೆ ಕರ್ನಾಟಕದ ಇತರ ಹೆಣ್ಮಕ್ಳು ಎಲ್ಲಾದ್ರೂ ಇವರ ನಿಂದೆಗಳಿಂದ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದಕ್ಕೋಸ್ಕರ ಇವ್ರನ್ನ ಮಟ್ಟ ಹಾಕ್ತಾ ಇರೋದು. ಇಲ್ಲ ನಿಂದಕರನ್ನ ನಮಗೆ ಅವರ ಹತ್ರನಿಗೆ ದಿನನಿತ್ಯದ ಜೀವನ ಶೈಲಿ ಹಾಗೆ ಇದೆ. ಇವ್ರನ್ನ ನಿಂದೆಗಳಿಂದ ಏನೂ ಆಗ್ತಾ ಇಲ್ಲ ನಮ್ಗೆ, ಯಾಕಂದ್ರೆ ಏನೂ ಇಲ್ಲ ಇವ್ರದ್ದು. ನಮ್ಮ ಅಭ್ಯಾಸಗಳ ಮುಂದೆ ಇವಾಗ ನೋಡಿ, ಅವ್ರಿಗೆ ಹೆಣ್ಣ ನಿಂದಕ ಅಂತ ಅಂದ್ರೆ ತಡ್ಕೊಳಕ್ ಆಗ್ತಾ ಇಲ್ಲ. ಅವರು ಹೆಣ್ಣನ್ನ ವಿಕಾರವಾಗಿ ನಿಂತಿದ್ದಾರೆ, ಒಂದು ಅತ್ಯಾಚಾರದ ವರ್ಣನೆ ಮಾಡಿದ್ದಾರೆ. ಅವ್ರು ಅಂದಿರೋದು ನಾವು ನಮ್ಗೇನು ಅನ್ನಿಸ್ತಾ ಇಲ್ಲ. ಮತ್ತೆ ಹೆಣ್ಣು ಮಕ್ಕಳು ಬೇರೆ ಹೆಣ್ಣು ಮಕ್ಕಳು ಅದನ್ನ ಸಹಿಸ್ಕೊಳಕ್ ಆಗಲ್ಲ. ಆದ್ರೆ ಇವ್ರನ್ನ ನಾವು ಪ್ರತಿ ಹೆಣ್ಣನಿಂದನೆ ಮಾಡದೆ ಬರೀ ಹೆಣ್ಣ ನಿಂದಕ ಅತ್ಯಾಚಾರಿ ಅಂತ ಸತ್ಯ ನುಡಿತಾ ಇದೀವಿ. ಕಳ್ಳತನ ಮಾಡಿದವನ್ನ ಕಳ್ಳ ಅಂತ ಇದೀವಿ ಅಷ್ಟೇ. ಆ ಮಾತು ತಡ್ಕೊಳಕ್ ಆಗ್ತಾ ಇಲ್ಲ ಇವ್ರಿಗೆ. ಇವ್ರ ಹೆಂಗ್ ತಡ್ಕೋತಾ ಇದಾರೆ ಬೇರೆಯವರು? ಇಲ್ಲ, ಏನಂದ್ರೆ ಈಗ ನಮ್ದು ಸನಾತನ ಸಂಸ್ಕೃತಿಲಿ ಅಂದ್ರೆ ಎತ್ರ ನಾರಿಸ್ತು ಪೂಜಂತಿ ರಮಂತಿ ತತ್ರ ದೇವತ ಅಂತಂದು ಅಂದಿನ ಆದಿ ಕಾಲದಿಂದಲೂ ಇದ್ದಂತವ್ರು. ಈ ಲೆವೆಲ್ ಅರ್ಥ ಮಾಡ್ಕೊಳ್ಳಲ್ಲ, ಇನ್ನು ಆ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೋತಾರೆ ಇವರು. ಈಗ ಇವರು ನಿಂದಕರು ಹೆಂಗಂದ್ರೆ ಕ್ಷಣಿಕ ಸುಖದವರು ಸರ್. ನನ್ನ ಹೇಳಕ್ ಹೋಗಿದ್ರೆ ಯಾವ ಇವ್ರಿಗೆ ಸುಖ ಅಲ್ಲ, ಇವ್ರಿಗೆ ಚಿತ್ರಾನ್ನ ಆಗ್ಬಿಡ್ತಾರೆ ಇವರು. ಇವ್ರಿಗೆ ವಿಲ್ಲ 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 ಒದ್ದಾಡುವಂತ ಪರಿಸ್ಥಿತಿ. ಜೈಲ್ಗಾದ್ರೂ ಹೋದ್ರೆ ಊಟ ಸಿಗತ್ತೆ, ಈ ಹೊರಗಡೆ ಕೋರ್ಟ್ ಕಲಿಯೋದ್ ಇದೆಯಲ್ಲ, ಆ ನರಕ ಮಾತ್ರ ಯಾರಿಗೂ ಬೇಡ. ನಮ್ಮ ಸಂವಿಧಾನದ ಶಿಲ್ಪಿ ಮಾಡಿರೋದು ತಮಾಷೆ ಅಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಪ್ರಪಂಚದಲ್ಲಿ ಅತ್ಯಂತ ಒಳ್ಳೆ ಸಂವಿಧಾನ ನಮ್ದು. ಹೌದು ಹೌದು. ಆದ್ರೆ ಇವ್ರಿಗೆ ಲೇಟ್ ಆಗ್ಬೋದು ಅಷ್ಟೇ. ನೋಡಿ, ಇವಾಗ ಕೊರೋನಾ ಇದೆ, ಇವ್ರ ಪ್ರೋಸೆಸ್ ಎಲ್ಲ ಇವರು ತಾವು ಮಾಡಿದ ತಪ್ಪು ಅಂತ ತಿಳ್ಕೊಂಡ ಒಂದು ವರ್ಷಕ್ಕೂ ಶುರು ಆಗ್ಬೋದು. ಹೇಳಕ್ಕಾಗಲ್ಲ, ಈಗ್ಲೇ ಬಯಸ್ತಾ ಇದ್ರಿ. ಏನ್ ಯಾರು ಫೋನ್ ಮಾಡಿಲ್ವಲ್ಲ ಪೊಲೀಸ್ ಅಂತ ಒದ್ದಾಡ್ತಾ ಇದ್ರು ಇವರು. ಅವ್ರಿಗೆ ಆಕ್ಚುಲಿ ಎಲ್ಲ ಪ್ರೋಸೆಸ್ ಶುರು ಆಗೋಷ್ಟೊತ್ತಿಗೆ ಇವ್ರು ಮರ್ತೆ ಹೋಗಿರ್ತಾರೆ ಇವ್ರು ಏನ್ ಮಾಡಿದಾರೆ ಅಂತ. ನಿಜ ನಿಜ ನಿಜ. ಆದ್ರೆ ಕಾನೂನು ಮರೆಯೋದಿಲ್ಲ, ದೇವರು ಮರೆಯೋದಿಲ್ಲ. ಸತ್ಕಾರ ಮಾಡಿದ್ದು ಸರ್ ನಾನ್ ಹೇಳ್ತೀನಿ, ಯಾವಾಗ ನಾವು ಸತ್ಕಾರ ಮಾಡಿರ್ತೀವಿ ಅದು ಯಾವಾಗಿದ್ರು ನೆನಪಿನಲ್ಲಿರುತ್ತೆ. ದುಷ್ಟ ಕಾರ್ಯವನ್ನ ಮಾಡಿದ್ದು ಅದು ಏನಾಗುತ್ತೆ ಅಂದ್ರೆ ದುಷ್ಟತನ ಮಾಡಿದ್ದು ಬಹಳ ನಿಂದ್ರಂಗಿಲ್ಲ, ಅದು ಉರಿಯೋ ದೀಪ ತರ ಎಣ್ಣೆ ಯಾವ ತರ ಆರು ಅದು ಕಡಿಮೆ ಆದಂಗೆಲ್ಲ ದೀಪ ಉರಿತಾ ಬರುತ್ತೋ ಆಗ್ತಾ ಬರುತ್ತೋ. ಅದು ವಿಚಾರ ಅಂದ್ರೆ ಸೈನಿಕ ಒಬ್ಬ ಹೇಳ್ತಾನೆ, ಅವನು ಬಸವ ಎನ್ ಬಿ ಅನ್ನೋನು ಅಲ್ವೋ, ನಾವು ನಿನ್ನೆ ಹೆಂಡ್ರು ಮಕ್ಕಳನ್ನ ಕಟ್ಟಕ್ಕೆ ನಾವು ನಿನ್ನೆ ಅತ್ಯಾಚಾರ ಮಾಡಿದೀವಿ ಅಂತ ಹೇಳುವಷ್ಟು ಧೈರ್ಯ ಅಂದ್ರೆ ಕಟ್ಟೆ ಹಾಕಿ ಒಂದು ಹೆಣ್ಣು ಮಕ್ಕಳನ್ನ, ಅದು ಏನೋ ಅಪ್ರಾಪ್ತ ಹೆಣ್ಣು ಮಗುನ ಕಟ್ಟೆ ಹಾಕಿ ಮಾಡಿದೀವಲ್ಲೋ ಅಂತ ಫೇಸ್ಬುಕ್ ಅಲ್ಲಿ ಮಾತಾಡೋ ಅಷ್ಟು ಧೈರ್ಯ. ಇನ್ನೊಬ್ಬ ಶಾಲೆ ಮಾಸ್ಟರ್ ಅಂತೆ, ಅವನು ಶಾಲೆಯ ಮಾಸ್ಟರ್ ಹನುಮಂತು ಅಂತ ಇರ್ಬೇಕು ಅವನು. ಶಾಲೆ ಮಕ್ಕಳಿಗೇನ್ ಕಲಿಸ್ತಾನೆ? ಮಕ್ಕಳನ್ನ ಮಾರಾಟ ಮಾಡುವಷ್ಟು ಮಾತು ಭಾಷೆ ಅಸಹ್ಯ. ಇಂಥವ್ರು ಪಾಠ ಏನ್ ಕಲಿಸ್ತಾರೆ? ಈ ತಂದೆ ತಾಯಿಗಳು ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಮಕ್ಕಳನ್ನ ಅಂತ ಶಾಲೆ ಕಲಿಸಿದ್ರೆ ಗತಿ ಏನು? ಇದೆಲ್ಲ ಒಳ್ಳೇದಾಗ್ತಾ ಇದೆ ಕರ್ನಾಟಕದಲ್ಲಿ, ಎಂತವ್ರು ಇದಾರೆ ಅಂತ ಒಂದು ಬಯಲಾಗ್ತದೆ ಅವ್ರ ಹತ್ರ ಒಂದು ಪೇಜ್ ಇಂದ. ಇದೊಂದು ಖುಷಿ ಅಷ್ಟೇ, ಜನಗಳಿಗೆ ಗೊತ್ತಾಗ್ತಾ ಇದೆ ಎಲ್ಲೆಲ್ಲಿ ಎಂತ ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಎಲ್ಲ ಆಚೆ ಬರ್ತಾ ಇದೆ ಅಂತ. ಅವನೊಬ್ಬ ಸಂಜಯ್ ಯತೀಶ್ ಅನ್ನೋನು, ಅವನು ಅವನು ನರರೂಪ ರಾಕ್ಷಸನ್ ತರ ಆಡ್ತಾ ಇದ್ದಾನೆ. ಅವನು ಒಬ್ಬ ಸಾಧಾರಣ ಉಫ್ ಅಂದ್ರೆ ಬೀಳುವಂತ ಕ್ರಿಮಿ. ಅವನು ಅವನು ಹೇಳ್ತಾನೆ, ಮಕ್ಕಳನ್ನೆಲ್ಲ ಹೊತ್ಕೊಂಡು ಹೋಗಿ ನಾನು ಮಾರಾಟ ಮಾಡ್ತೀನಿ, ಅತ್ಯಾಚಾರ ಮಾಡ್ತೀನಿ, ಫೇಸ್ಬುಕ್ ಅಲ್ಲಿ ಟ್ಯಾಗ್ ಹಾಕಿ ಮಾರ್ತೀನಿ ಅಂತಾನೆ. ಅಂದ್ರೆ ಅವನು ಯಾವ ಲೆವೆಲ್ ಇದಾನ ನೋಡಿ. ಅವನು ಸಭ್ಯ ಅಂತ ಹೇಳ್ತಾನೆ ಸಮಾಜದಲ್ಲಿ. ಇವ್ರಿಗೆ ಬಾಲಗಳು ಬೇರೆ,
ರಾವಣಾಸುರನಿಗೆ ರಕ್ಕಸಸ್ ಏನೇ ಇದೆ ಅಂದ ಮಾತ್ರಕ್ಕೆ ರಾವಣಾಸುರ ಮಾಡಿದ್ದು ಸರಿನಾ? ಇಲ್ಲ ಇಲ್ಲ, ದುರ್ಯೋಧನ ಹಿಂದೆ, ದುರ್ಯೋಧನ ಹಿಂದೆ 11 ಅಕ್ಷೋಹಿಣಿ ಸೇನೆ ಇದೆ ಪಾಂಡವರಿಗಿಂತ ಹೆಚ್ಚು ಅಂದ ಮಾತ್ರಕ್ಕೆ ಅವ್ರು ಮಾಡಿದ್ ಸರಿನಾ? ಇಲ್ಲ ಇಲ್ಲ ಇಲ್ಲ, ಅದೇಂಗಾಗ್ತದೆ, ಸತ್ಯ ಯಾವತ್ತಿದ್ರು ಕಹಿ ಆಗಿರ್ಬೋದು, ಅದರ ಮುಂದೆ ಸಿಹಿ ಆಗಿರ್ತದೆ. ಅವನ್ದು ಎಲ್ಲ ಆಚೆ ಬರ್ತಾ ಇದೆ, ಅವನ ಹತ್ತಿರದಲ್ಲಿ ಅವನು ಯಾರ್ಯಾರಿಗೆ ಮೋಸ ಮಾಡಿದ್ನೋ ಅವರೆಲ್ಲ ಹಿಂದ್ಗಡೆಯಿಂದ ಸಾರ್ ನಮ್ಮ ಹೆಸರು ಹೇಳ್ಬಿಡಿ ಸರ್, ಅವ್ನ್ ಸರಿ ಇಲ್ಲ ಅವನು, ಅವನ್ ನೀವು ಒಳ್ಳೆ ಪಾಠ ಕಲಿಸ್ತಾ ಇದ್ರಿ ಅಂತ. ಎಲ್ಲಾರ್ದು ಕೆಲವರು ಹೆಣ್ಣ ನಿಂದಕರ ಮನೆಯವರ ಹೆಣ್ಮಕ್ಳೆ ಫೋನ್ ಮಾಡಿ, ಸರ್ ನಿಮ್ ನಂಬರ್ ಫೇಸ್ಬುಕ್ ಅಲ್ಲಿ ಸಿಕ್ತು ದೇವ್ರೇ, ಸಾ ಸಾ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಸಾರ್, ಇವ್ರಿಗೆ ಒಳ್ಳೆ ಪಾಠ ಕಲ್ಸಿದಿ ಸಾರ್, ನಂಗೆ ತಲೆಗೆ ರಕ್ತ ಬರಂಗ್ ಹೊಡೆದಿದ್ದಾನೆ ಸರ್ ಇವನು, ಪಾಪ ನನಗೆ ಅಯ್ಯೋ ಅನ್ನಿಸ್ತು. ಹಿಂಗೆ ಕೇಳ್ತಾರೆ, ಹಿಂಗೆ ಅಯ್ಯೋ ಅನ್ಸುತ್ತೆ ಸಾರ್ ಹೇಳ್ಬಿಡಿ ಸಾರ್ ನಾನ್ ಮಾಡಿದ್ದು, ಇವನು ಮನೆಯಲ್ಲಿರೋ ಅಕ್ಷಸ ಸಾರ್ ತಾಯಿ ಫೋನ್ ಮಾಡಿದ್ದಾರೆ, ನಮ್ಮ ಮಗನ್ಗೆ ಒಳ್ಳೆ ಬುದ್ಧಿ ಹೇಳಿ ಸಾರ್, ಕರೆಕ್ಟ್ ಆಗಿ ಮಾಡ್ತಾ ಇದೀರಿ ಸಾರ್, ನಂಗೆ ಆಶ್ಚರ್ಯ ಆಗೋಯ್ತು. ಏನಪ್ಪಾ ಇದು, ಇನ್ನೇನ್ ಬೇಕೋ. ನಿಜ ನಿಜ, ಬದಲಾವಣೆ ಬಯಸಿದಾಗ, ಬದಲಾವಣೆಯ ಗಾಳಿ ಬೀಸಿದಾಗ ಬದಲಾವಣೆ ಬಯಸೋದು ನಿಜಕ್ಕೂ ಒಳ್ಳೆ ಬೆಳವಣಿಗೆ. ಎಲ್ಲ ನರೇಂದ್ರ ಮೋದಿ ಅವ್ರ ಫೋಟೋ, ಅಮಿತ್ ಶಾ ಅವ್ರ ಫೋಟೋ, ಯು ಪಿ ಸಿ ಎಂ ಫೋಟೋ, ನಮ್ಮ ಸಿ ಎಂ ಫೋಟೋ, ಕರ್ನಾಟಕ ಸಿ ಎಂ ಫೋಟೋ ಹಾಕೊಳ್ಳೋದು. ಇವ್ರ ಹಿಂದೂ ಧರ್ಮ ಅಂದ್ರೆ ಗೊತ್ತಿಲ್ಲ, ನಾವ್ ಹಿಂದೂಗಳು. ಅವನು ಬಸವ ಬಿ ಅನ್ನೋನು ಎಲೆಕ್ಷನ್ ಟೈಮ್ ಅಲ್ಲಿ ಕಟ್ಟೆ ಮೇಲೆ ಕುತ್ಕೊಂಡು ಕುಡಿತಾ ಇದ್ದಾನೆ, ಕುಡಿತಾ ಬ್ಯಾನ್ ಎಲೆಕ್ಷನ್ ಟೈಮ್ ಅಲ್ಲಿ ಕುಡಿದು ಅವನು ಮಾತಾಡ್ತಾ ಇದ್ದಾನೆ ನಾವೆಲ್ಲ ಹಿಂದೂಗಳು ಅಂತ. ಯಾವ ಹಿಂದೂಗಳು ಹೇಳಪ್ಪಿ? ಮೊದಲನೇದಾಗಿ ಯಾರು ಹೆಣ್ಣ ನಿಂದನೆ ಮಾಡ್ತಾರೋ ಅವ್ರು ಹಿಂದೂಗಳಲ್ಲ, ಇವ್ರು ಇವ್ರನ್ನ ಬೇರೆ ಧರ್ಮಗಳು ತುಬಕ ತುಗಿಯತ್ತೆ, ಇವ್ರನ್ನ ಸೇರಿಸೋದು ಇಲ್ಲ. ಪ್ರಪಂಚದ ಯಾವ ಧರ್ಮ ಇವ್ರನ್ನ ಒಳಗೆ ಬಿಟ್ಕೊಳ್ಳೋದಿಲ್ಲ, ಹಿಂದೂ ಧರ್ಮ ಇವ್ರು ಸೇರೋದಿಲ್ಲ. ಯಾಕಂದ್ರೆ ಇವ್ರು ಹಿಂದೂ ಧರ್ಮ ಹಿಂದೂಗಳೇ ಅಲ್ಲ ಇವರು. ಹಿಂದೂ ಅಂದ್ರೆ ಏನ್ ಗೊತ್ತೇನೋ, ಅದೊಂದು ನಡೆ, ನುಡಿ ಮತ್ತೆ ನಡೆ, ಅಂದ್ರೆ ನಡೆಯಿಂದ ತಿಳ್ಕೋಬೇಕು ಇವನು ಹಿಂದೂ ಅಂತ. ಅಂದ್ರೆ ಇವನು ಒಂದು ಹೆಣ್ಣಿಗೆ ಸಭ್ಯನಾಗಿ ಮಾತಾಡಿದ್ದಾನೆ, ಇವನು ಕಳ್ಳತನ ಮಾಡೋದಿಲ್ಲ, ಇವನು ಸುಳ್ಳು ಹೇಳುವುದಿಲ್ಲ, ಇವನು ದೇಶಭಕ್ತ, ಇದು ಹಿಂದೂ ಧರ್ಮದ ಲಕ್ಷಣಗಳು. ಇವ್ರ ಯಾವ ಧರ್ಮದ ಲಕ್ಷಣ ಇದೆ? ರಾಮ ಶ್ರೀರಾಮ ಸೇನೆಯ ನಾಯಕರದ್ದು ಫೋಟೋ ಹಾಕೊಂಡ್ಬಿಟ್ಟು ನಾವು ಹಿಂದೂಗಳು ಅಂತ, ಅಂದ್ರೆ ಜನಗಳ ಮುಂದೆ ನಾವು ಇಂದು ಹತ್ರ ಇವ್ರಿಗೆ ಲೀಡರ್ಗೆ ನಾವ್ ಏನ್ ಮಾಡಿದ್ರೆ ನಡೆಯುತ್ತೆ ಅಂತ. ಅವನು ಪವನ್ ಎಂ ಅಂತ, ಇನ್ನೊಬ್ಬ ಧನು ಅಂತ, ಇವನು ವಸ್ತ್ರ ಸಂಹಿತೆ ಕಲಿಸ್ತಾನಂತೆ. ಇವರೆಲ್ಲ ಹೆಣ್ಮಕ್ಳನ್ನ ಒಡೆಯೋರು, ಎಂತ ಹೇಡಿಗಳು ಇವರು, ಇವ್ರ ಹೆಂಗೆ ಹಿಂದೂಗಳಾಗೋಕ್ ಸಾಧ್ಯ? ನಪುಂಸಕರು ಇವರು. ಇದನ್ನ ಈ ಆಡಿಯೋನ ಹಾಕ್ತಾ ಇದೀನಿ, ಇವರು ನಿಜ ರೂಪ ನಪುಂಸಕರು ಅಂತ ಚಾಣಕ್ಯ ಹೇಳ್ತಾನೆ. ಯಾರು ಹೆಣ್ಣ ನಿಂದನೆ ಮಾಡ್ತಾರೋ ಅವರು ನಪುಂಸಕ. ನಪುಂಸಕರನ್ನ ಹೆಂಗೆ ಗುರುತಿಡಿಯೋದು ಅಂತ ಒಂದು ಪ್ರಶ್ನೆ ಬರುತ್ತೆ. ಏನಿಲ್ಲ, ಯಾರು ಹೆಣ್ಣನ್ನ ನಿಂದಿಸ್ತಾನೋ ನಪುಂಸಕ. ನರಿ ಯಾವಾಗ ದ್ರಾಕ್ಷಿಯನ್ನ ನಿಂದಿಸುತ್ತೆ? ಸಿಗಲ್ಲ ಅಂದಾಗಲ್ವಾ? ಯಾರಿಗೆ ಹೆಣ್ಣ ಸುಖದ ಗೌರವ ಗೊತ್ತಿಲ್ವೋ ಅವನು ಹೆಣ್ಣ ನಿಂದಿಸ್ತಾನೆ, ಅದು ನಪುಂಸಕ ಲಕ್ಷಣ ಅಂತ ಚಾಣಕ್ಯ ಹೇಳ್ತಾನೆ. ಹಾಗಾಗಿ ಇವರೆಲ್ಲ ನಪುಂಸಕರೇ, ಅನ್ಫಿಟ್ ಅನ್ಫಿಟ್ ಇವರು ನಮ್ಮ ಕರ್ನಾಟಕದಲ್ಲಿ ಇರಬಾರದು. ಅಂದ್ರೆ ಇವರು ಮೊದಲನೇದಾಗಿ ಕ್ಷಮೆ ಕೇಳಿ ಪರಿವರ್ತನೆ ಆಗ್ಬೇಕು, ಇಲ್ಲ ಅಂದ್ರೆ ಇವರು ಅಯೋಗ್ಯರು. ರೋಡಲ್ಲಿ ಓಡಾಡ್ತಾ ಇದ್ರೆ ಇವ್ರನ್ನ ಹೆಣ್ಣ ನಿಂದಕ ಹೆಣ್ಣ ನಿಂದಕ ಅಂತ ಕರಿಬೇಕಷ್ಟೇ. ನಿಜ ನಿಜ ನಿಜ. ಇನ್ನೊಂದು ಏನಂದ್ರೆ, ಈಗ ನನ್ನ ಅನಿಸಿಕೆ ಪ್ರಕಾರ ಭಾರತೀಯ ಒಬ್ಬ ಹಿಂದೂ ಅಂತಂದ್ರೆ ತಾಯಿ ಭಾರತೀಯನ್ನ ನಾವು ಏನ್ ಮಾಡ್ಬೇಕಂದ್ರೆ ಒಂದು ಹೆಣ್ಣನ್ನ ತಾಯಿ ಭಾರತಿಗೆ ಹೋಲಿಸ್ತಕ್ಕಂತ ಸಂಸ್ಕೃತಿ ನಮ್ದು. ನೀವು ತುಂಬಾ ಹೈ ಎಂಡ್ ಮಾತಾಡ್ತಾ ಇದ್ರಿ. ಹೈ ಎಂಡ್ ಅಂದ್ರೆ ಏನ್ ಗೊತ್ತಾ ನಿಮ್, ಅಲ್ಲ ರೀ, ನೀವು ಹೈ ಎಂಡ್ ಮಾತಾಡ್ತಾ ಇದ್ರಿ. ಇವ್ರಿಗೆ ಅರ್ಥವಾಗದ ಭಾಷೆ ಅದೆಲ್ಲ. ಅದು ಭಾರತಾಂಬೆ ಅಂದ್ರೆ ಮಕ್ಕಳಿಂದ ನಮಗ್ ಗೊತ್ತು, ಭಾರತಾಂಬೆ ಜನಿಸಿ ನಿನ್ನಳು ಧನ್ಯನ ಅದನ್ನು ದೇವಿಯೇ ಅಂತ. ಓ ಭುವನೇಶ್ವರಿ ಕನ್ನಡ ತಾಯಿ, ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಇದು ನಾವು ಇದಲ್ವೋ, ಇನ್ನೊಂದು ಇನ್ನೊಬ್ರು ಇದಾರೆ, ಇನ್ನೊಂದ್ ಸೆಕ್ಟ್ ಏನ್ ಗೊತ್ತಾ, ಅದನ್ನ ಕೈಲಾಗದ ಹೇಡಿಗಳು ಅಂತ ಹೇಳ್ಬೇಕು. ಅಹೋರಾತ್ರದಲ್ಲಿ 360,000 ಜನ ಫಾಲೋಯರ್ಸ್ ಇದಾರೆ. ಅವ್ರು ಬಾ ಅಂತ ಕರೆದ್ರೆ ಬಂದವರಲ್ಲ, ಅವ್ರಿಗೆ ಜ್ಞಾನದ ಬೇಕು ಅಂತ ಬಂದಿದ್ದಾರೆ ಕೆಲವರು. ಅದ್ರಲ್ಲಿ ಕೆಲವರು ಏನ್ರಿ, ಏನ್ ಅವ್ರ ಹತ್ರ ನಿನಗೆ ಬರೀ ದೇವಸ್ಥಾನಗಳನ್ನ ತೋರಿಸ್ಕೊಂಡಿರಕ್ಕಾಗಲ್ವಾ, ಯಾಕೆ ಇದೆಲ್ಲ ಬೇಕಿತ್ತು ನಿನಗೆ ಅಂತಾರೆ. ಇಂಥವರಿಂದಾನೇ ನಳಂದ ವಿಶ್ವವಿದ್ಯಾನಿಲಯದಲ್ಲಿ 10,000 ಜನನ 10 ಜನ ಕೊಂದಿದ್ದು.
ಅಲ್ಲಿ 64 ವಿದ್ಯೆ ಕಲಿಸಿ ಅವರು 10 ಜನ ರೂಮ್ ಹೋಗಿ ಸೇರ್ಕೊಂಡ್ಬಿಟ್ರೆ ನಮ್ಗೆ ಯಾಕಪ್ಪ ಈ ಹೆಣ್ಣನಿಂದ ನಿಗ್ರು ಅಂತ. ಭಕ್ತಿಯಾರ್ ಖಿಲ್ಜಿ 10 ಜನರ ಜೊತೆ ಬಂದ ಎಲ್ಲಾರ ತಲೆ ಕಡ್ದು ಬಿಟ್ಟು ಹೊಟ್ಟದ. ಯುದ್ಧ ಕೂಡ ಒಂದು ಕಲೆ, ಯುದ್ಧ ಕೂಡ ಒಂದು ವಿಜ್ಞಾನ, ಯುದ್ಧ ಕೂಡ ಒಂದು ಜ್ಞಾನ. ಯಾವ ಸಂದರ್ಭದಲ್ಲಿ ಎಂತವ್ರನ್ನ ಹೇಗೆ ಮಟ್ಟಾಕ್ಬೇಕು ಅನ್ನೋದು ಜ್ಞಾನ. ಅದು ಅಹೋರಾತ್ರ ಮಾಡಿ ತೋರಿಸ್ತಾ ಇದ್ದಾನೆ. ನಿಮಗೆ ಅಷ್ಟು ಯೋಗ್ಯತೆ ಇದ್ರೆ ಕಲ್ತ್ಕೊಳ್ಳಿ, ಇಲ್ಲಾಂದ್ರೆ ಪೇಜ್ ಬಿಟ್ಟು ತೊಲಗ್ತಾರಿ. ನನಗೆ 100 ಜನ ಕೂಡ ಸಿಕ್ಕಿದ್ರು ಸಾಕು, 10 ಜನ ಸಿಕ್ಕಿದ್ರು ಸಾಕು, ಒಬ್ಬ ಕೊನೆಗೆ ಒಬ್ಬನೇ ಒಬ್ಬ ಸಿಕ್ಕಿದ್ರು ಸಾಕು, ಇಲ್ಲಾಂದ್ರೆ ಅಹೋರಾತ್ರ ಒಬ್ಬನೇ ಕಾಲರ್ ಎತ್ಕೊಂಡು ಸತ್ತೋಗ್ತಾನೆ, ದೇವ್ರ ಮುಂದೆ ಕಾಲರ್ ಎತ್ಕೊಂಡು ನಿಂತ್ಕೋತಾನೆ. ಇವ್ರು ಯೋಗ್ಯರೆಲ್ಲ ಇಂಥವ್ರೆಲ್ಲ ಬೇಡವೇ ಬೇಡ ನಮ್ಗೆ. ಯಾರು ನಾನೇನು ಫ್ಯಾನ್ಗಳು ಫಾಲೋ ಮಾಡಿ ಅಂತ ಹೇಳಲೇ ಇಲ್ಲ ಯಾವತ್ತು. ವೀರರು ಬೇಕು ನನಗೆ ಕರ್ನಾಟಕ ಅನ್ನ ರಕ್ಷಣೆ ಮಾಡ್ಬೇಕು. ವಿವೇಕಾನಂದ್ರು ಹೇಳಿದ್ರು 10 ಜನ 100 ಜನ ಇದ್ರೆ ಭಾರತ ಚೇಂಜ್ ಮಾಡ್ತೀನಿ ಅಂತ. ಅದ್ರ 10 ಜನ ಇದ್ರೆ ಸಹ ಕರ್ನಾಟಕ ಅನ್ನ ಚೇಂಜ್ ಮಾಡ್ತೀನಿ. ಅರ್ಥ ಮಾಡ್ಕೊಳ್ಳಿ. ಇವಾಗ ಲೈವ್ ಅಲ್ಲೇ ಬಂದು ಮಾತಾಡೋಣ ಅನ್ಕೊಂಡ್ರೆ ನಿನ್ ಫೋನ್ ಬಂದ್ಬಿಡ್ತು, ಹೋಗ್ಲಿ ಫೋನ್ ಅಲ್ಲೇ ಮಾತಾಡ್ಬಿಡೋಣ. ಎಲ್ಲ ನೀನು ನಿನ್ನೆ ಒಂದು ವ್ಯಾಟ್ಸಪ್ ನಲ್ಲಿ ನಿಮ್ಗೊಂದು ಕಳ್ಸಿದ್ದೆ, ಯಾಕಂದ್ರೆ ನಾನು ದೊಡ್ಡವನು ಅನ್ನೋದಕ್ಕಿಂತ ನಿಮ್ಮಂತವರ ಮಾರ್ಗದರ್ಶನ. ಈಗ ನನಗೆ ತಿಳಿದಿಲ್ಲ ಅಂದ್ರೆ ಸಮಾಜಮುಖಿ ಕಾರ್ಯಗಳು ಅಂತಂದ್ರೆ, ನನಗೆ ತಿಳಿದಿಲ್ಲ ಅಂದ್ರೆ ಯಾರು ಸಮಾಜಮುಖಿ ಕೆಲಸವನ್ನ ಮಾಡ್ತಾರೆ, ಯಾರು ಸಮಾಜಕ್ಕೆ ಒಳ್ಳೆ ಸಂದೇಶಗಳನ್ನು ಕೊಡ್ತಾರೆ ಅಂತ ಕೆಲವೊಂದಿಷ್ಟು ವಿಚಾರಗಳನ್ನ. ನನ್ನ ಹೆಸರು ಗಣೇಶ್ ಬಾರ್ಕರ್ ಅಂತ. ಗಣೇಶ್, ಗಣೇಶ್ ತುಂಬಾ ಚೆನ್ನಾಗಿ ಮಾತಾಡಿದ್ಯಾ, ಸಂತೋಷ. ಈ ಆಡಿಯೋ ಹಾಕ್ತೀನಪ್ಪಿ ನಾನು. ಅಲ್ಲ ಗುರುಗಳೇ, ನಾನು ಹೇಳ್ತಿರೋದ್ರೆ ನಿಮ್ ಜೊತೆ ಮಾತಾಡಿದ್ದು ನನ್ನ ಸೌಭಾಗ್ಯ. ಯಾಕಂದ್ರೆ ಅಲ್ಲಿ ಹಿಂದೆ ಹಾಕಿ ಗುರುಗಳೇ, ಹಾಕಿ ಹಾಕಿ ಹಾಕಿ, ಏನ್ ತೊಂದ್ರೆ ಇಲ್ಲ, ಹಾಕಿ. ಓಕೆ ಮತ್ತೆ ಬನ್ನಿ. ನೋಡ ಮರ್ಯಾದೆ ಕೊಡಲ್ಲ, ಇನ್ನು ಕತ್ತೆ ಅನ್ಬೇಕಾಗತ್ತೆ ನಿನ್ನ ಗುರುಗಳೇ ಅಂತೀಯಲ್ಲ. ಯಾಕಂದ್ರೆ ಅಲ್ಲ ಅಲ್ಲ ಯಾಕಂದ್ರೆ ಒಬ್ಬರು ಅಡಿಕತೆ ಎಲ್ಲ ಹೇಳ್ಬಿಡ, ಗುರು ಅನ್ಬಿಡ ನನ್ನ, ನಾನು ಹೋರಾಡ್ಬೇಕು. ಮತ್ತೆ ಏನಂತ ಕೇಳಿ, ಹೆಸರು ಇಲ್ವೇನು ಅಹೋರಾತ್ರ ಅಂತ ಕರಿ. ಅಹೋರಾತ್ರಿ ಅವ್ರೇ ಅವ್ರಿ ಆಗಿವ್ರೆ ಇವಾಗ ಅಹೋರಾತ್ರ ಏನಂದ್ರೆ. ಅಲ್ಲ ಅಹೋರಾತ್ರ ಅಂದ್ರೆ ನಮ್ಗೆ ಏನಾಗ್ತದೆ, ಒಬ್ಬ ವ್ಯಕ್ತಿ ನಮ್ಕಿನ ದೊಡ್ಡವ್ರನ್ನ ರಾಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರಾಮರವರೇ ಅಂತ ಹೇಳು, ಸೀತಮ್ಮರವರೇ ಅಂತ ಹೇಳು, ರಾಮ ಪ್ರೀತಿಯಿಂದ ಅವರತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ, ಧನ್ಯವಾದ.